ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದ್ರೆ ಭಾಳ ಹೆದರ್ತದೆ, ಯಾಕಂದ್ರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ. ನಾನು ಹಿಂದೂ ಹೇಳಿದ್ದೇನೆ, ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸಿಕೊಂಡು ಅವ್ರನ್ನ ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ, ಇವ್ರನ್ನ ಎಂ ಪಿ ಮಾಡಿದ್ರಿ? ಆವಾಗ ಗೊತ್ತಿರಲಿಲ್ವ ನಿಮಗೆ? ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, ಸಿ ಬಿ ಐ ಕಡೆ ಕೊಟ್ಟರೆ ನಾವು ಅದನ್ನು ಸಿ ಬಿ ಐ ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವ್ರು ಹೈಕೋರ್ಟ್ಗೆ ಆರ್ಡರ್ ತರಬೇಕಿದೆ. ಯಾಕಂದ್ರೆ ಈ ಸರ್ಕಾರ ಸಿ ಬಿ ಐ ಅಂದರೆ ಭಾಳ ಹೆದರ್ತದೆ, ಯಾಕಂದರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದ್ರ ಬಗ್ಗೆ ಯಾವುದೇ ರೀತಿ ನಾವೇ ಸಂಪತ್ತಿ ಮಾಡೋ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದ್ರೆ ಸಿ ಬಿ ಐಗೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ. ಪ್ರಶ್ನೆ ಅಲ್ಲ, ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ ನನಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಹೆಸರು, ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳಬಾರ್ದು ಅನ್ನೋಂಥ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ. ನೋಡಿ, ನಾನು ಅದಕ್ಕೆ ಹೇಳೋದಿಷ್ಟೇ, ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, ಸಿ ಬಿ ಐ ಕಡೆ ಕೊಟ್ಟರೆ ನಾವು ಅದನ್ನು ಸಿ ಬಿ ಐ ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವ್ರು ಹೈಕೋರ್ಟ್ಗೆ ಆರ್ಡರ್ ತರಬೇಕು. ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನೂ ಮಾಡೋಕ್ಕೆ ಬರಲ್ಲ. ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮೊದಲು ತನಿಖೆ ಹಾಕ್ಬೇಕು. ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು ಸಿ ಡಿಗಳು ಬಂದಿದ್ದಾವೆ, ಇದು ಭಾಳ ಆಘಾತಕಾರಿಯಾಗಿದೆ. ಇಟ್ ಈಸ್ ಮೋಸ್ಟ್ ಶಾಕಿಂಗ್. ಓಕೆ ಸರ್. ಹಾಗಾಗಿ ಉಳಿದಂತೆ ಏನಿದೆ ತನಿಖೆ, ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡುವ. ಸಿ ಬಿ ಐ ಕೊಡುವಾಗ ನೀವು ಯಾಕೆ ಭಯ ಪಡ್ತಾರೆ? ಸಿ ಬಿ ಐ ಇಂಡಿಪೆಂಡೆಂಟಾಗಿ ನಡೆಸ್ತದೆ. ಅನೇಕ ಕೇಸ್ಗಳಲ್ಲಿ ಸಿ ಬಿ ಐ ಕ್ಲೀನ್ ಚಿಟ್ಟು ಕೊಟ್ಟಿದೆ, ಯಾರು ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದರೆ. ಹಾಗಾಗಿ ನಿಮ್ಮ ವಿರುದ್ಧನೂ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ, ಆದರೆ ಸಿ ಬಿ ಐ ಕೊಡಕ್ಕೆ ಯಾಕೆ ಹೆದರ್ತಾರೆ? ಸಿ ಎಂ ಹೇಳಿದ್ರೆ ಸಿ ಬಿ ಐ ನಿಮ್ಮ ಸರ್ಕಾರದಲ್ಲಿ ಒಂದು ಕೊಡಲಿಲ್ಲ, ಈಗ ಯಾಕೆ ಸಿ ಬಿ ಐ ಕೇಳ್ತಾ ಇದೆ? ನೋಡಿ, ಸಿ ಬಿ ಐಕ್ಕೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಿವ, ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ. ನಾನು ಹಿಂದೂ ಹೇಳಿದ್ದೇನೆ, ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸಿಕೊಂಡು ಅವ್ರನ್ನ ರೇವಣ್ಣ ಅವ್ರನ್ನ ಮಂತ್ರಿ ಮಾಡಿದ್ರಿ, ಇವ್ರನ್ನ ಎಂ ಪಿ ಮಾಡಿದ್ರಿ? ಆವಾಗ ಗೊತ್ತಿರಲಿಲ್ವ ನಿಮಗೆ? ನಿಮ್ಮದು 1 ವರ್ಷದಿಂದ ಸರ್ಕಾರ ಬಂದಿದೆ, ಏನು ಮಾಡ್ತಾ ಇದ್ದೀರಿ ನೀವು? ಕತ್ತಿ ಕಾಯ್ತಿದ್ದರೆ. ಅದ್ರ ಜೊತೆಗೆ 21ನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ, ಯಾಕೆ ಇಮಿಡಿಯೇಟ್ ಆಗಿ ನೀವು ಎಫ್ ಐ ಆರ್ ಮಾಡಲಿಲ್ಲ? ಎಫ್ ಐ ಆರ್ ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ? ಹೋಗಾಕ್ಬಿಟ್ಟಿದ್ದೀರಿ, ಹೋಗಾಕ್ಬಿಟ್ಟು ಈಗ ಬಿ ಜೆ ಪಿ ಮೇಲೆ. ಅನ್ಲೆಸ್ ಅದರ್ವೈಸ್ ಎಫ್ ಐ ಆರ್ ಆಗಿ ಕೋರ್ಟಿಂದ ಆರ್ಡರ್ ಆಗಲಾರ್ದು, ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಬರೋದಿಲ್ಲ. ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ. ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು, ಬ್ಲೂ ಕಾರ್ನರ್ ನೋಟಿಸು. ಹಾಗಾಗಿ ಅವರು ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ, ಬರಲೇಬೇಕಾಗತ್ತೆ. ಬಟ್ ನಾನು ಹೇಳೋದು, ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ.